ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಗ್ರಾಮದಲ್ಲಿ ವಾಸವಾಗಿರುವ ಪರಿಶಿಷ್ಟ ಜಾತಿಯ ಕುಡುವ ಸಮಾಜದ ಕುಟುಂಬದ ಮೇಲೆ ದೌರ್ಜನ್ಯ ನಡೆಸಿ ಸಾಮಾಜಿಕ ಬಹಿಷ್ಕಾರ ಹಾಕಿರುವ ಕೆಲವು ಸವರ್ಣೀಯ ಕೋಮಿಗೆ ಸೇರಿದ ಜನರ ಮೇಲೆ ಕ್ರಮ ಕೈಗೊಳ್ಳದ ಪೊಲೀಸ್ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ನ್ಯಾಯಕ್ಕಾಗಿ ಜಿಲ್ಲಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಅಖಿಲ ಕರ್ನಾಟಕ ಕುಡುವ ಮಹಾಸಂಘದ ರಾಜ್ಯಾಧ್ಯಕ್ಷರಾದ ಕೆ ಗೋಪಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯಾಧ್ಯಕ್ಷರಾದ ಕೆ ಗೋಪಾಲ್ ರವರು ಮಾತನಾಡಿ, ಇವತ್ತು ನಿನ್ನೆಯಷ್ಟೇ ನಾವು 72ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲರೂ ಆಚರಿಸಿದ್ದೇವೆ. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನವನ್ನ ಮತ್ತು ಈ ನೆಲದ ಕಾನೂನನ್ನ ಬಹಳ ಗೌರವಯುತವಾಗಿ ನಾವೆಲ್ಲ ಗೌರವಿಸ್ತೇವೆ ಎನ್ನುವಂತಹ ಘೋಷಣೆಯನ್ನ ಈ ದೇಶದ ಮುಖೇಡಿ ರಾಜಕಾರಣಿಗಳು ಮತ್ತು ನಾವು ನೀವೆಲ್ಲರೂ ಕೂಡ ಸೇರಿ ಘೋಷಣೆ ಮಾಡ್ಕೊಂಡಿದ್ದೇವೆ. ಆದ್ರೆ ಬಹಳ ದೊಡ್ಡ ವಿಪರ್ಯಾಸ ಅಂದ್ರೆ ನಿಜಕ್ಕೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದೇ ಇಲ್ಲ. ಇದೊಂದು ನಮ್ಮ ಪಾಲಿಗೆ ಒಂದು ಕರಾಳ ದಿನ ಅಂತಾನೆ ಹೇಳಬೇಕಾಗ್ತದೆ. ಕಾರಣ ಇವತ್ತು ಈ ದೇಶದ ಮೂಲ ನಿವಾಸಿಗಳಲ್ಲಿ ಒಂದು ಸಮುದಾಯಗಳಲ್ಲಿ ಒಂದಾದಂತಹ ಕುಳುವ ಸಮಾಜ ಈ ರಾಜ್ಯದಲ್ಲಿ ಅತ್ಯಂತ ನಿಕೃಷ್ಟವಾಗಿ ಬರುತ್ತಾ ಇದೆ. ಕೇವಲ ಹೊತ್ತಿನ ತುತ್ತಿಗಾಗಿ ಇವತ್ತು ತಿಣುಕಾಡ್ತಕ್ಕಂಥ ದಯನೀಯ ಪರಿಸ್ಥಿತಿಯಲ್ಲಿ ಬರುತ್ತಾ ಇರತಕ್ಕಂಥ ಒಂದು ದೊಡ್ಡ ಪಾಪಿ ಸಮಾಜ ಇದು. ಇಂಥ ಒಂದು ಸಮಾಜದ ಮೇಲೆ ನಿರಂತರವಾಗಿ ಮನುವಾದಿಗಳು ರಾಕ್ಷಸಿ ಪ್ರವೃತ್ತದ ಮನೋವೃತ್ತಿಯ ಕೆಲವು ಮೇಲ್ಜಾತಿಯ ದುಷ್ಟರು ಮೇಲಿಂದ ಮೇಲೆ ದೌರ್ಜನ್ಯಗಳನ್ನು ನಡೆಸ್ತಲೇ ಬಂದಿದ್ದಾರೆ. ಅವರ ಆಸ್ತಿ ಮಾನ ಪ್ರಾಣ ಅವರ ಶೀಲಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ಅವ್ರನ್ನ ಹಾಡು ಹಗಲಲ್ಲಿ ಇವತ್ತು ಅಮಾನುಷವಾಗಿ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ಕುಳುವ ಸಮಾಜದ ಜನಾಂಗದ ಮೇಲೆ ದುಷ್ಟರು ದೌರ್ಜನ್ಯ ನಡೆಸುತ್ತಿದ್ದಾರೆ. ಸಂವಿಧಾನಾತ್ಮಕವಾಗಿ ಇರುವ ಕಾನೂನುಗಳು ಮಲಗಿಕೊಂಡಿದೆ. ಮದ್ದೂರು ತಾಲೂಕಿನ ಕೊಪ್ಪ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅರಗನಮಳೆ ಗ್ರಾಮದಲ್ಲಿ ಕುಳುವ ಸಮಾಜದ 5 ಕುಟುಂಬಗಳು ಬದುಕುತ್ತಿದ್ದು ಸರ್ಕಾರಿ ಭೂಮಿ ಸರ್ವೆ ನಂಬರ್ 180ರಲ್ಲಿ 55 ವರ್ಷಗಳಿಂದ ವ್ಯವಸಾಯ ಮಾಡುತ್ತಾ ಜೀವನ ನಡೆಸಿದ್ದಾರೆ. ಈ ಸಮಾಜದವರ ಮೇಲೆ ಸ್ಥಳೀಯ ಕೆಲವು ಸವರ್ಣೀಯ ಸಮಾಜಕ್ಕೆ ಸೇರಿದ ಜನರು ಉಳುಮೆ ಮಾಡಿ ಇವರನ್ನ ಓಡಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದು ಇವರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ದೂರು ನೀಡಿದ್ದರೂ ಸಹ ಪೊಲೀಸರು ಯಾವುದೇ ರೀತಿಯ ಪ್ರಕರಣವನ್ನ ದಾಖಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ನಮ್ಮ ಸಮುದಾಯಕ್ಕೆ ಶೈಕ್ಷಣಿಕ ಉದ್ಯೋಗ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು. ಈ ಜನಾಂಗದ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳಿಗೆ ತಕ್ಷಣವೇ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನ್ಯಾಯಕ್ಕಾಗಿ ಉಗ್ರ ಪ್ರತಿಭಟನೆಯನ್ನ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್, ರವಿ ಪಾಪಣ್ಣ, ಕೃಷ್ಣ ಹಾಗೂ ವೆಂಕಟೇಶ್ ರವರು ಉಪಸ್ಥಿತರಿದ್ದರು.